ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಭಾವಿಸ್ತೀನಿ. ನಿಮ್ಮ ಕೂದಲು, ನಿಮ್ಮ ವಾಯ್ಸು, ನಿಮ್ಮ ಗೆಜ್ಜೆ ಸದ್ದು, ಈ ಬಿಕ್ನಾಸಿ ಮಳೆ ಬೇಡ ಬೇಡ ಅಂದ್ರು ಮುಂಗಾರು ಮಳೆ ಗಣೇಶನ ಜ್ಞಾಪಕ ಬರ್ತಾ ಇದ್ದೇನೆ. ಭಾಳ ಉತ್ತಮವಾದ ಚಿತ್ರ ಅಲ್ವೇನ್ರಿ ನೋಡಿ, ಅಂಥದ್ದೇ ಸೀನ್ರಿ ತುಮಕೂರಲ್ಲಿ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಅಕ್ಷರಶಃ ಸ್ವರ್ಗ ಸಮಾನವಾದಂಥ ಭೂರಮ್ಮ ಇವತ್ತು ತುಮಕೂರು. ಮಳೆ ಸುರಿತಾ ಇದೆ, ಆ ಮಳೆಯಲ್ಲೇ ನೆನ್ಕೊಂಡು ಇವತ್ತು ನಾನು ಬಂದಿದ್ದೀನಿ. ನಿಮಗೆ ತುಮಕೂರಲ್ಲಿ ಭಾಳ ಮತ್ತೊಂದು ರೋಚಕವಾದಂಥ ವಿಚಾರ ಹೇಳಬೇಕು ಅಂತ ನಾನು ನಿಮ್ಗೆ ಕರ್ಕೊಂಬಂದಿದ್ದೀನಿ. ಆನೆ ಲೈಟರ್ ನೋಟ್ ಇದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಮುಂಗಾರು ಮಳೆ ಇನ್ನೊಂದ್ಸರಿ ನೋಡಿದ್ರೆ ನಿಮಗೆ ಎದೆ ಒಳಗಡೆ ಅವಲಕ್ಕಿ ಕುಟ್ಟೋದು ಖಚಿತ. ಇನ್ನೊಂದ್ಸರಿ ನೋಡಿ, ಮಳೆಯಲ್ಲಿ ಬೆಚ್ಚಗೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮುಂಗಾರು ಮಳೆ ಪಿಕ್ಚರ್ ನೋಡಿ ನೀವು ಇನ್ನೊಂದ್ಸಲಿ ಅಂತ ಹೇಳ್ತಾ ಇವತ್ತಿನ ಇತಿಹಾಸದ ವಿಚಾರಕ್ಕೆ ಬಂದರೆ, ವಿಜಯನಗರದ ಏಳು ಬೀಳುಗಳನ್ನು ಕಂಡಂಥ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಯಾರ್ಯಾರು ಕೊನೆಗಾಲದಲ್ಲಿ ವಿಜಯನಗರದವರಿಗೆ ಆಶ್ರಯ ಕೊಟ್ಟರು? ಎಸ್, ಐ ರಿಪೀಟ್, ವಿಜಯನಗರದ ಕೊನೆಗಾಲಗಳಲ್ಲಿ, ಅದರ ಕೊನೆಯ ದಿನಗಳಲ್ಲಿ ವಿಜಯನಗರ ಸಂಸ್ಥಾನದ ಅರಸರಿಗೆ ಆಶ್ರಯ ಕೊಟ್ಟವ್ರು ಯಾರು, ಅವರನ್ನು ಕಾಪಾಡಿದವ್ರು ಯಾರು ಅಂಥದ್ದೊಂದು ರೋಚಕವಾದಂಥ ಮಾಹಿತಿ ನಾನು ನಿಮ್ಗೆ ಹೇಳೋದಕ್ಕೆ ಇವತ್ತು ಕರ್ಕೊಂಬಂದಿದ್ದೀನಿ. ಬನ್ನಿ ಹೋಗೋಣ, ನಿಮ್ಗೆ ತೋರಿಸ್ತೀನಿ. ಭಾಳ ಅದ್ಭುತ, ಕೊನೆಯಲ್ಲಿ ವಿಜಯನಗರದವ್ರಿಗೆ ಆಶ್ರಯ ಕೊಟ್ಟಂಥ ರಾಜಮಹಾರಾಜ ಪಾಳ್ಳೆಗಾರರು ಇಲ್ಲಿದ್ದಾರೆ. ಅದರಲ್ಲೊಬ್ಬರು ಈ ತುಮಕೂರಿನಲ್ಲೇ ಇದ್ದಾರೆ, ತುಮಕೂರು ಜಿಲ್ಲೆಯಲ್ಲಿದ್ದಾರೆ. ಎಲ್ಲಿದ್ದಾರೆ, ಯಾರವರು? ಬನ್ನಿ ಹೋಗೋಣ, ನಾನು ತೋರಿಸ್ತೀನಿ ಮುಂಚೆ. ಬನ್ನಿ, ಇವತ್ತು ನಾನು ನಿಮ್ಮನ್ನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಿಜ್ಜವಾರ ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ. ಬಿಜ್ಜವಾರ ಅನ್ನೋದೀಗ ನಾನು ಗ್ರಾಮ ಅಂತ ಕರಿಬೇಕಾಗಿದೆ. ಶತಮಾನಗಳಷ್ಟು ಹಿಂದೆ ಇದು ಭಾಳ ಅತ್ಯಂತ ಪ್ರಮುಖವಾದಂಥ ಪಟ್ಟಣ ಆಗಿತ್ತು. 1329ರಲ್ಲಿ ಅತ್ಯಂತ ಪುರಾತನವಾದಂಥ ವೀರಭದ್ರ ದೇವರ ಗುಡಿಯನ್ನು ನೀವು ನೋಡ್ಬೋದು. ತುಂಬ ಪುರಾತನವಾದಂಥ ಗುಡಿ ಇತ್ತು. ಆ ಗುಡಿ ಇದ್ದಿದ್ದರಿಂದ ನೀವು 1329ರಷ್ಟರಲ್ಲೇ ಇಲ್ಲೊಂದು ಪಟ್ಟಣ ಇತ್ತು ಅಂತ ನೀವು ತಿಳ್ಕೋಬೋದು. ಆದರೆ ಮುಮ್ಮುಡಿ ಚಿಕ್ಕಪ್ಪ ಗೌಡರು 1525ರಿಂದ 1525ರಿಂದ ಇಲ್ಲಿ ರಾಜ್ಯಭಾರ ಆಳೋದಕ್ಕೆ ಶುರು ಮಾಡ್ತಾರೆ. 1525ನಿಂದ ಇಲ್ಲಿ ರಾಜ್ಯಭಾರ ಆಳೋದಕ್ಕೆ ಶುರು ಮಾಡಿದ್ಮೇಲೆ 1565 ನಿಮಗೆ ಗೊತ್ತಿದೆ, ಐತಿಹಾಸಿಕವಾದಂಥ ರಕ್ಕಸ್ತಂಗಡಿ ಯುದ್ಧ ಆದಮೇಲೆ, ವಿಜಯನಗರದ ಪತನ ಆದಮೇಲೆ 1577ರಲ್ಲಿ ವಿಜಯನಗರದ ಅರಸರು ತಮ್ಮ ಎರಡನೇ ರಾಜಧಾನಿಯಾದಂಥ ಪೆನುಕೊಂಡೆಗೆ ಶಿಫ್ಟ್ ಆಗ್ತಾರೆ. ನಿಮಗೆ ಗೊತ್ತದು, ಪೆನುಕೊಂಡೆಗೆ ಶಿಫ್ಟ್ ಆಗ್ತಾರೆ. ಸದಾಶಿವರಾಯರು, ಆಮೇಲೆ ತಿರುಮಲರಾಯರು, ಆಮೇಲೆ ಶ್ರೀರಂಗರಾಯರು ಪೆನುಕೊಂಡೆಯಲ್ಲಿ ಆಳ್ತಾ ಇದ್ದಂಥ ಕಾಲಕ್ಕೆ ಇಲ್ಲಿ ಕರಿತಿಮ್ಮ ಚಿಕ್ಕಪ್ಪ ಗೌಡರು ಅಂತ ಇಲ್ಲಿ ಪಾಳ್ಳೆಗಾರ ಆಡಳಿತ ಮಾಡ್ತಾ ಇರ್ತಾರೆ. ಭಾಳ ಸ್ಟ್ರಾಂಗ್ ಆದ ಭಾಳ ಪವರ್ಫುಲ್ ವ್ಯಕ್ತಿ ಕರಿತಿಮ್ಮ ಚಿಕ್ಕಪ್ಪ ಗೌಡರು. ಯಾಕೆ ನಾನು ಅದನ್ನು ಮಾತು ಹೇಳ್ತೀನಿ ಅಂತಂದರೆ, 1577ರಲ್ಲಿ ಮತ್ತೊಮ್ಮೆ ಆದಿಲ್ಶಾಹಿಗಳು ಡೆಕ್ಕನ್ ಸುಲ್ತನೇಟು, ಯಾಕೆಂದರೆ ವಿಜಯನಗರದ ಲೂಟಿ ಮಾಡಿ ಅದರ ರುಚಿಯನ್ನು ನೋಡಿದ್ದಂಥ ಡೆಕ್ಕನ್ ಸುಲ್ತನೇಟು 1565 ಆದಮೇಲೆ 1577ಕ್ಕೆ ಪೆನುಕೊಂಡೆ ಮೇಲೆ ದಾಳಿ ಮಾಡ್ತಾರೆ. ಪೆನುಕೊಂಡೆ ಮೇಲೆ ಅವರು ದಾಳಿ ಮಾಡಿ, ಯಾಕೆಂತಂದರೆ ಇದ್ರ ಆಲ್ಮೋಸ್ಟ್ ಇದರ ಎಲ್ಲ ಸಂಪತ್ತು ಪೆನುಕೊಂಡೆಯಲ್ಲಿದೆ, ತಿರುಪತಿಯಲ್ಲಿದೆ ಅಂತ ನಿಮ್ಗೆ ಗೊತ್ತಿರ್ತೋ, ಇತಿಹಾಸ ಹೇಳ್ತದೆ, ನಿಮ್ಗೆ ಗೊತ್ತಿದೆ ಅದು. ಸೊ ಪೆನುಕೊಂಡೆಯಲ್ಲಿ ಇರೋದು ಇರೋ ಬರೋ ಮಿಕ್ಕಿದ ಸಂಪತ್ತನ್ನೆಲ್ಲ ಇನ್ನೂ ಅದನ್ನು ಜೋತ್ಬಿಡೋಣ, ಅದನ್ನು ಯಾಕೆ ಬಿಡಬೇಕು, ಅದನ್ನು ಎತ್ಕೊಂಡು ಹೊರಟೋಣ ಅಂತೇಳಿ ದಕ್ಕನ್ ಸುಲ್ತಾನೇಟ್ನವರು, ಆದಿಲ್ಶಾಹಿಗಳು ಸೇರಿದಂತೆ ಅಷ್ಟು ಜನ ಸುಲ್ತಾನರು ಪೆನುಕೊಂಡೆಯ ಮೇಲೆ ದಾಳಿ ಮಾಡುವ ಯೋಜನೆಯನ್ನು ರೂಪಿಸ್ತಾರೆ. ಕರಿತಿಮ್ಮ ಚಿಕ್ಕಪ್ಪ ಗೌಡ್ರಿಗೆ ಇಲ್ಲಿ ಕೂತಿದ್ದಂಥ ವಿಚಾರ ಗೊತ್ತಾಗ್ತದೆ. ಇವರು ಚನ್ನಪಟ್ಟಣದಲ್ಲಿದ್ದಂಥ ವಿಜಯನಗರದ ಪ್ರತಿನಿಧಿಯಾದ ಜಗದೇವರಾಯ. ಚನ್ನಪಟ್ಟಣ ಅಂದರೆ ಬಹುಶಃ ಇವತ್ತಿನ ಚೆನ್ನೈ ಇರ್ಬೋದು, ಇತಿಹಾಸಕಾರ ಹೇಳಬೇಕು. ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ಇವತ್ತಿನ ಚೆನ್ನೈ ಅವತ್ತಿನ ಚನ್ನಪಟ್ಟಣ ಅಂತ ಕರೀತಾ ಇದ್ರು. ಅಲ್ಲಿ ಚೆನ್ನೈಯಲ್ಲಿ ಕೂತಿದ್ದಂಥ ವಿಜಯನಗರದ ಪ್ರತಿನಿಧಿ ಜಗದೇವರಾಯನನ್ನು ಸಂಪರ್ಕಿಸಿದ ಈ ಬಿಜಾವರ ಪಟ್ಟಣದ ಪಾಳ್ಯಗಾರರಾದಂಥ ಕರಿತಿಮ್ಮ ಚಿಕ್ಕಪ್ಪ ಗೌಡರು, ನಾವಿಬ್ಬರು ಸೇರಿ ಇದನ್ನು ತಡೆಯೋಣ ಅಂಥೇಳಿ, ಬಿಲೀವ್ ಮಿ, ರಿಪೀಟ್ ಇಸ್, ಕರಿತಿಮ್ಮ ಚಿಕ್ಕಪ್ಪ ಗೌಡರು ಮತ್ತು ಜಗದೇವರಾಯರು ಸೇರಿಕೊಂಡು ಆದಿಲ್ಶಾಹಿಗಳನ್ನು ಹಿಮ್ಮೆಟ್ಟಿಸ್ತಾರೆ, ಡೆಕ್ಕಲ್ ಸುಲ್ತಾನೇಟನ್ನು ಸೋಲಿಸ್ತಾರೆ, ಪೆನುಕೊಂಡೆಯ ಮೇಲೆ ದಾಳಿ ಆಗೋದನ್ನು ತಡೀತಾರೆ, ಪೆನುಕೊಂಡೆಯನ್ನು ರಕ್ಷಿಸ್ತಾರೆ. ಆದ್ದರಿಂದಾಗಿ ಬಿಜ್ಜಾವರ ಗ್ರಾಮ ಅತ್ಯಂತ ಪ್ರಮುಖವಾದಂಥ ಪಟ್ಟಣ, ಐತಿಹಾಸಿಕವಾಗಿ ಬಹಳ ಪ್ರಮುಖವಾದಂಥ ಪಟ್ಟಣ ಆಗ್ತದೆ.
ವೈಭವದಿಂದ ಮೆರೆದ ವಿಜಯ 1529 ವರೆಗೂ 1920 ವರೆಗೂ ಪ್ರೌಢದೇವರಾಯರು ಇಮ್ಮಡಿ ದೇವರಾಯರು ಕೃಷ್ಣದೇವರಾಯರ ಕಾಲದಲ್ಲಿ ಅತ್ಯಂತ ವೈಭವದಿಂದ ಮೆರೆದಂಥ ವಿಜಯನಗರ ಹಾಳು ಹಂಪೆಯಾಗಿ ಹೋದ ಮೇಲೆ ಅದರ ಇದ್ದಬದ್ದ ಸಂಪತ್ತನ್ನೆಲ್ಲ ದೋಚುವ ಪ್ರಯತ್ನವನ್ನು ವಿಫಲಗೊಳಿಸಿದವರು ಪ್ರಾತಸ್ಮರಣೀಯ ಕರಿತಿಮ್ಮ ಚಿಕ್ಕಪ್ಪಗೌಡರು ಈ ಪಟ್ಟಣದ ಪಾಳ್ಳೆಗಾರರು ಬಿಜಾವರ ಪಟ್ಟಣದ ಕಪಾಳ್ಳೆಗಾರರು ಇದನ್ನು ಗ್ರಾಮ ಅನ್ನೋದಕ್ಕೆ ನನಗೆ ಮನಸ್ಸೆ ಬರೋದಿಲ್ಲ ರೀ. ಬಿಜಾವರ ಪಟ್ಟಣದ ಪಾಳ್ಳೆಗಾರರಾದಂಥ ಕರಿತಿಮ್ಮ ಚಿಕ್ಕಪ್ಪಗೌಡರು ಯುದ್ಧದಲ್ಲಿ ಗೆದ್ದು ತಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಮಾಡ್ಕೊಳ್ತಾರೆ. ಸೊ ಈ ಒಂದು ಇವತ್ತಿನ ಗ್ರಾಮ ಅವತ್ತಿನ ಪಟ್ಟಣ ವಿಜಯನಗರದ ಅರಸರನ್ನು ರಕ್ಷಿಸಿದಂಥ ಪಟ್ಟಣ ಆ ಕೀರ್ತಿ ತುಮಕೂರು ಜಿಲ್ಲೆಗೆ ಸಲ್ತದೆ, ಮಧುಗಿರಿ ತಾಲೂಕಿನ ಬಿಜಾವರ ಗ್ರಾಮಕ್ಕೆ ಸಲ್ತದೆ. ಎಂಥ ರೋಚಕ ಕಥೆ ನೋಡಿ, ಎಲ್ಲೆಲ್ಲಿ ಅಡ್ಕೊಂಡಿರ್ತವೆ, ಎಂಥ ಪುರಾತನ. ಬರೀ ಒಂದು ಗ್ರಾಮದ ಮಟ್ಟಿಗೆ ಗ್ರಾಮದ ಹಾಗೆ ಕಾಣ್ತಾ ಇರತಕ್ಕಂಥ ಇವತ್ತಿನ ಬಿಜಾವರ ಗ್ರಾಮ ಅವತ್ತು ಅತ್ಯಂತ ಪ್ರಮುಖವಾದಂಥ ಅತ್ಯಂತ ದೊಡ್ಡ ಯುದ್ಧದಲ್ಲಿ ಭಾಗವಹಿಸಿ ಆ ಯುದ್ಧವನ್ನು ಗೆದ್ದು ಪೆನಕೊಂಡೆಯ ಮೇಲೆ ದಾಳಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗ್ತದೆ. ಹಾಗಾಗಿ ಬಿಜಾವರ ಗ್ರಾಮ ಅತ್ಯಂತ ಪ್ರಮುಖವಾಗ್ತದೆ. ಇದನ್ನು ಕಂಡು ಆನಂದ ತುಂದಿಲರಾದಂಥ ಪೆನಕೊಂಡೆಯಲ್ಲಿ ರಾಜ್ಯಭಾರ ಮಾಡ್ತಿದ್ದಂಥ ಶ್ರೀರಂಗರಾಯರು ಕರಿತಿಮ್ಮ ಚಿಕ್ಕಪ್ಪಗೌಡರಿ ವೆಂಕಣಿ ಅನ್ನುವಂಥ ಒಂದು ಆಯುಧ ಕೊಡ್ತದೆ. ಅದೇನು ಅಂತ ಇತಿಹಾಸ ತಜ್ಞರು ಹೇಳಬೇಕು, ಅದ್ರ ಫೋಟೋ ನನಗೆ ಸಿಕ್ಕಿಲ್ಲ. ವೆಂಕಣಿ ಅಂತ ಆಯುಧವನ್ನು ಶಂಖ ಚಕ್ರಗಳನ್ನು ಹರಿದ್ರಾ ಧ್ವಜವನ್ನು ಕೊಟ್ಟು ಅವರನ್ನು ಗೌರವಿಸ್ತಾರೆ. ಕರಿತಿಮ್ಮ ಚಿಕ್ಕಪ್ಪಗೌಡರನ್ನು ಗೌರವಿಸ್ತಾರೆ. ಇವರು ಪೆನಕೊಂಡೆ ಅಂತ ಬೃಹತ್ ಸಾಮ್ರಾಜ್ಯವನ್ನು ಕಾಪಾಡಿದಂಥ ಪುಣ್ಯಾತ್ಮ, ಈ ಬಿಜಾವರ ಗ್ರಾಮವನ್ನು ಈ ಬಿಜಾವರ ಪಟ್ಟಣವನ್ನು ಆಳುತ್ತಿದ್ದಂಥ ಅಧಿಪತಿ ಕರಿತಿಮ್ಮ ಚಿಕ್ಕಪ್ಪಗೌಡರು. ಇವರು ನೀವು ನೆನ್ಪಿಟ್ಕೊಳ್ರಿ, ಯಾಕೆಂದರೆ ನಾವೆಲ್ಲ ಕೃಷ್ಣದೇವರಾಯರನ್ನು ಆದಮೇಲೆ ಎಲ್ಲರನ್ನು ಮರ್ತೇ ಬಿಡ್ತೀವಿ. ಆದರೆ ಅಂಥ ಮಹಾನ್ ಸಾಮ್ರಾಜ್ಯದ ಹೆಸರನ್ನು ಉಳಿಸ್ದು ಮತ್ತೊಂದು ಬಾರಿ ಅದನ್ನು ನೋವಿಗೀಡು ಮಾಡದೆ ಅದನ್ನು ಸಾವಿಗೀಡು ಮಾಡದೆ ಅದನ್ನೆಲ್ಲ ಕಾಪಾಡಿದಂಥ ಪುಣ್ಯಾತ್ಮ ಈ ಕರಿತಿಮ್ಮ ಚಿಕ್ಕಪ್ಪಗೌಡರು. ಈ ಬಿಜಾವರ ಗ್ರಾಮ ಗ್ರಾಮಸ್ಥರು ಎಲ್ಲರೂ ಇವತ್ತಿನ ಪ್ರಾತಸ್ಮರಣೀಯರ ಸಾಲಕ್ಕೆ ಸೇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅತ್ಯಂತ ದೊಡ್ಡ ಯುದ್ಧ ಅದು, ಬಹಳ ಬಲಶಾಲಿಗಳಾದಂಥ ಇವರು ಇಲ್ಲಿಂದ ತಗೊಂಡೋಗಿ ಚನ್ನಪಟ್ಟಣದಿಂದ ಜಗದೇವರಾಯನ ಕರೆಸಿ ಇವರು ಇಬ್ಬರೂ ಸೇರಿಕೊಂಡು ಭಾಳ ದೊಡ್ಡ ಯುದ್ಧವನ್ನು ಮಾಡಿ, ಯಾಕೆಂತಂದರೆ 1529 ರಕ್ಕಸದಂಗಡಿ ಯುದ್ಧ ಎಷ್ಟು 1565 ರಕ್ಕಸದಂಗಡಿ ಯುದ್ಧ ಎಷ್ಟು ದೊಡ್ಡದಾಗಾಯಿತು ಅಂತ ನಿಮ್ಗೆ ನಾನು ಹೇಳಿದ್ದೀನಿ. 29 ದಿನಗಳ ಕಾಲ ನಡೆದ ಅತ್ಯಂತ ಘೋರ ಯುದ್ಧ. ಬೆಂಗಳೂರಿನ ಜನಕ ಕೆಂಪೇಗೌಡರು ಸಹ ಭಾಗವಹಿಸಿದಂಥ ಯುದ್ಧ, ಲಕ್ಷಾಂತರ ಜನರ ಸಾವು. ಹಾಗಾಗಿ ಡೆಕ್ಕನ್ ಸುಲ್ತಾನೇಟ್ ಜೊತೆಗಿನ ಯುದ್ಧದ ಭೀಕರತೆ ಎಷ್ಟಿತ್ತು ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ಅಂಥದ್ದೇ ಒಂದು ಭೀಕರತೆಗೆ ಸಾಕ್ಷಿಯಾಗಬಹುದಾಗಿದ್ದಂಥ ಮತ್ತೊಂದು ಪೆನಕೊಂಡೆ ಯುದ್ಧವನ್ನು ಗೆದ್ದಂಥ ಪುಣ್ಯಾತ್ಮ ಈ ಕರಿತಿಮ್ಮ ಚಿಕ್ಕಪ್ಪಗೌಡರು. ಹಾಗಾಗಿ ಇವರು ಪ್ರಾತಸ್ಮರಣೀಯರಾಗ್ತಾರೆ. ಇದು ಒಂದು ಭಾಗದ ಕಥೆ ಆಯಿತು. ಇದು ಈ ಯಾಕೆ ನಾವು ಬಿಜಾವರ ಗ್ರಾಮವನ್ನು ಈ ನೆನೆಸ್ಕೋಬೇಕು, ಯಾಕೆ ಈ ಗ್ರಾಮಸ್ಥರನ್ನು ನೆನೆಸ್ಕೋಬೇಕು, ಯಾಕೆ ಈ ಕರಿತಿಮ್ಮ ಚಿಕ್ಕಪ್ಪಗೌಡರನ್ನ ನಾವು ನೆನೆಸ್ಕೋಬೇಕು ಅನ್ನೋದಕ್ಕೆ, ಇದು ಮಧುಗಿರಿಯಿಂದ ಒಂದೊಂದುವರೆ ಕಿಲೋಮೀಟರ್ 2 ಕಿಲೋಮೀಟರ್ ಇರ್ಬೋದು ನೀವು ಬಂದರೆ ಬಿಜಾವರ ಗ್ರಾಮ ಒಳಗಡೆ ಬಂದರೆ. ಸೊ ಇದನ್ನೆಲ್ಲ ನೋಡಿ ನೀವು ಗ್ರಾಮದೊಳಗಡೆಲ್ಲ ಓಡಾಡಿದ್ರೆ ಎಂಥ ಒಂದು ಐತಿಹಾಸಿಕವಾದಂಥ ಗ್ರಾಮ ಇದು ಅಂತ ನೀವು ಓಡಾಡ್ಕೊಂಡು ಆನಂದ ನಿಲ್ಲರಾಗ್ಬೋದು. ಇದು ಈ ಭಾಗದ ಮೊದಲನೇ ಭಾಗದ ಕಥೆ. ಇನ್ನೊಂದು ಕಥೆ ಇದೆ ಇಲ್ಲಿ, ಆ ಕಥೆ ಹೇಳಿಬಿಟ್ಟು ವೀರಭದ್ರದೇವನ್ನು ತೋರಿಸಿ ಅದನ್ನು ತೋರಿಸ್ತಾ ಕರ್ಕೊಂಡೋಗ್ತೀನಿ. ಮೈಸೂರು ಸಂಸ್ಥಾನ ಮೇಲೆದ್ದು ಅತ್ಯಂತ ಶಕ್ತಿಶಾಲಿಯಾದಂಥ ಮಹಾರಾಜ ಚಿಕ್ಕದೇವರಾಜ ಒಡೆಯರು ಈ ಪ್ರಾಂತ್ಯನೆಲ್ಲ ವಶಪಡಿಸ್ಕೊಳ್ತಾರೆ. ಈ ಪ್ರಾಂತ್ಯವನ್ನೆಲ್ಲ ಚಿಕ್ಕದೇವರಾಯರು ವಶಪಡಿಸ್ಕೊಂಡ ಮೇಲೆ ಅವರು ಕೈಗೆ ಸುಪರ್ದಿಗೆ ಮೈಸೂರು ಸಂಸ್ಥಾನಕ್ಕಿದೆಲ್ಲ ಅಧಿಕೃತವಾಗಿ ಸೇರ್ಕೊಂಡು ಹೋದ್ಮೇಲೆ, ಚಿಕ್ಕದೇವರಾಜ ಒಡೆಯರು ಹೋದ್ಮೇಲೆ, ಔರಂಗಜೇಬ್ ಎಲ್ಲ ಹೋದ್ಮೇಲೆ, ಇದು ಹೈದರಲ್ಲಿ ಅವ್ರ ಕೈಗೆ ಟಿಪ್ಪು ಸುಲ್ತಾನರ ಆಡಳಿತಕ್ಕೂ ಎಲ್ಲ ಬಂದು 1799 ಐತಿಹಾಸಿಕ ಆಂಗ್ಲ 4ನೇ ಆಂಗ್ಲೋ ಮೈಸೂರು ಯುದ್ಧನೂ ಎಲ್ಲ ಆಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಅಧಿಕಾರ ವಹಿಸ್ಕೊಂಡಂಥ ಕಾಲಕ್ಕೆ. ಇನ್ನೂ ಒಂದು ರೋಚಕವಾದಂಥ ಕಥೆ ಇದೆ, ಅದನ್ನು ಅಲ್ಲೇ ಕರ್ಕೊಂಡು ಹೋಗಿ ಒಂದು ತೋರಿಸಿ. ಒಂದು ಭಾಳ ರೋಚಕವಾದಂಥ, ನೀವೆಲ್ಲ ನೋಡಿರ್ಬೋದಾದಂಥ, ನೀವೆಲ್ಲ ನೋಡಿದ್ದೀರಿ, ಆದರೂ ಅದಕ್ಕಿಂತ ಒಂದು ಸಣ್ಣ ಕಥೆ ಇದೆ, ಆ ಕಥೆಯನ್ನು ಹೇಳ್ತೀನಿ. ಕುತೂಹಲವಾಗಿದೆ, ಭಾಳ ಕುತೂಹಲವಾಗಿದೆ. ಅದನ್ನು ನೋಡೋದಕ್ಕೆ ಮುಂಚೆ ನಿಮಗೆ ವೀರಭದ್ರದೇವರ ದರ್ಶನ ಮಾಡಿಸಿ ನಿಮಗೆ ನಾನು ಮುಂದೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ಈಗ ನೀವು ನೋಡ್ತಾ ಇದ್ರೆ 1329 ಸ್ಥಾಪನೆಯಾದಂಥ ಅತ್ಯಂತ ಪುರಾತನವಾದಂಥ ಅತ್ಯಂತ ಶಕ್ತಿಶಾಲಿ ಆದಂಥ ಅತ್ಯಂತ ಸುಂದರನಾದಂಥ ವೀರಭದ್ರ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಅತ್ಯಂತ ಪುರಾತನ ದೇವರು ನೀವೆಲ್ಲ, ನೀವು ಮೊದಲೇ ಬಹಳಷ್ಟು ನಾನು ವೀರಭದ್ರ ದೇವರುಗಳನ್ನು ತೋರಿಸ್ತೀನಿ. ಎಲ್ಲ ಮಿನಿಮಮ್ 500 600 700 800 ವರ್ಷಗಳಷ್ಟು
ಹಳೆಯದಾದಂಥ ವೀರಭದ್ರ ದೇವರುಗಳು ಇಡೀ ನಮ್ಮ ಕನ್ನಡ ನಾಡನ್ನು ಕಾಯ್ತಾ ಇರತಕ್ಕಂಥ ಅತ್ಯಂತ ದೊಡ್ಡ ಪ್ರಶಸ್ತವಾದಂಥ ಶಕ್ತನಾದಂಥ ವೀರಭದ್ರ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಾ. ಇದು ಮಾಡ್ಕೊಳ್ಳಿ, ಇದಾದ್ಮೇಲೆ ಮುಂದಿನ ಕಥೆ ಹೇಳೋದಕ್ಕೆ ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ. ಬಹಳ ಕುತೂಹಲಕರವಾದಂತಹ ಮತ್ತೊಂದು ದೇವಸ್ಥಾನಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ. ಹಂಪಿ ವಂಶಸ್ಥರು ಕಟ್ಟಿದಂತ ದೇವಸ್ಥಾನ ಅಂತ ಇದನ್ನ ಸ್ಥಳೀಕರು ಕರೀತಾರೆ. ಆ ಹೆಸರಲ್ಲೇ ಹೇಳ್ಬಿಡ್ತೇನೆ ನೋಡ್ರಿ, 1565 ಅಲ್ಲಿ ಡೆಕ್ಕನ್ ಸುಲ್ತಾನೇಟ್ ದೊಡ್ಡ ರಕ್ಕಸಂಗಡಿ ಯುದ್ಧದಲ್ಲಿ ದಾಳಿ ಆದಾಗ ತುಂಬಾ ಜನ ಹಂಪಿಯನ್ನ ತೊರೆದು ಪೆನ್ಕೊಂಡೆ ಶ್ರೀರಂಗಪಟ್ಟಣ ಕಡೆಗೆ, ನಮ್ಮ ಮೈಸೂರು ಸಂಸ್ಥಾನದ ಕಡೆಗೆ, ತುಮಕೂರು ಕಡೆಗೆ, ಎಲ್ಲ ಕಡೆ ಬಂದ್ಬಿಡ್ತು. ದುರ್ಗ ಎಲ್ಲ ಕಡೆ ಬರೆದು ಹಂಚ್ಬೋದು. ಅದರಲ್ಲಿ ಬಿಜಾವರ ಪಟ್ಟಣಕ್ಕೂ ಬಹುಶಃ ಬಂದಂಥವ್ರು ಇವರು ಹಂಪಿ ವಂಶಸ್ಥರು ಇರ್ಬೋದು. ಅವ್ರು ಬಂದು ಇಲ್ಲೊಂದು ಈಶ್ವರನ ದೇವಸ್ಥಾನ ಕಟ್ಟಿಸ್ತಾರೆ. ಸೊ ಹಂಪಿಯಿಂದ ಬಂದು ಕಟ್ಟಿಸಿದ್ರು ಅನ್ನೋದಕ್ಕೆ ಒಂದು ವಿಶೇಷ ಅನ್ನೋದಕ್ಕೆ ನಾನು ಇದನ್ನ ನಿಮ್ಗೆ ತೋರಿಸೋದು ಕರ್ಕೊಂಬಂದಿನಿ. ಮತ್ತು ಆ ಶಿವಲಿಂಗದ್ದು ಒಂದು ವಿಶೇಷ ಅದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಡಿಲ್ಯಾಬಿಲೇಟೆಡ್ ಕಲ್ಯಾಣಿ ನೀವು ನೋಡ್ದಂಗೆ 1000 ಕಲ್ಯಾಣಿ ನೀವು ನೋಡಿದರೆ ಎಲ್ಲ ಇದೇ ಈ ರೀತಿ ಮುಚ್ಚೋಗೋ ಥರ ಇದೆ. ಸೊ ಈ ಊರಿನ ಸುತ್ತಮುತ್ತಲ ಆಸಕ್ತರು, ಯುವಕರು, ಉತ್ಸಾಹಿ ಯುವಕರು, ಈ ಕಲ್ಯಾಣಿನ ನಾನು ಭಾಳ ಜನ ಕೇಳ್ತಾ ಇರ್ತೀರ, ಎಲ್ಲಿ ಕಲ್ಯಾಣಿ ಇದೆ, ಎಲ್ಲಿ ಪುರಾತನ ದೇವಸ್ಥಾನಗಳಿದೆ ಹೇಳಿ ಸರ್ ಕ್ಲೀನ್ ಮಾಡ್ತೀವಿ ಅಂತ. ಇಲ್ಲೊಂದು ಪುರಾತನವಾದಂಥ ಕಲ್ಯಾಣಿ ಇದೆ, ಬಂದು ನೀವು ಇದನ್ನು ಕ್ಲೀನ್ ಮಾಡಿ ಉದ್ಧಾರ ಮಾಡಿ ಸಾರೋದ್ಧಾರ ಮಾಡಿದ್ರೆ ನಿಮ್ಮ ಹೆಸರು ಉಳಿತದೆ, ಊರಿನ ಹೆಸರು ಉಳಿತದೆ, ಇತಿಹಾಸನೂ ಉಳಿತದೆ, ಎಲ್ಲರೂ ನೋಡೋ ಹಾಗಾಗುತ್ತೆ, ಕಲ್ಯಾಣಿನ ಉಪಯೋಗಿಸೋ ಥರ ಆಗುತ್ತೆ. ಯಾರಾದರೂ ಈ ಕಲ್ಯಾಣಿನ ಕ್ಲೀನ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈಗ ಈಶ್ವರನ ದರ್ಶನ ಮಾಡೋವಂಥ ಸಮಯ ಬನ್ನಿ. ಮನೆ ಪ್ರದೇಶದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಅತ್ಯಂತ ಪುರಾತನವಾದಂತ ಹಂಪಿ ವಂಶಸ್ಥರು ಅಂದ್ರೆ ಬಹುಶಃ 300-400 ವರ್ಷಗಳು, 400-450 ವರ್ಷಗಳ ಹಿಂದೆ ತಂದಂತ ಪರಮಾತ್ಮ ಇವರು. ಈ ಪರಮಾತ್ಮನನ್ನ, ಈ ರುದ್ರನನ್ನ ಕಾಶಿಯಿಂದ ತಂದಿದ್ದಾರೆ ನೋಡ್ರಿ. ನಿಮ್ ವಿಶೇಷವಾದ ಏನಪ್ಪ ಅಂತಂದ್ರೆ ಕಾಶಿಯಿಂದ ತಂದಿರೋದು ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ಕಾಶಿಗೆ ಹೋಗಿ ನೀವು ನೋಡ್ಬೇಕು ಅಂತ ಇದ್ರಿ, ನಾನು ಕಾಶಿಯಿಂದ ತಂದಂತ ವಿಶ್ವೇಶ್ವರನ್ನ ನಾನು ನಿಮ್ಗೆ ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಹಾಗಾಗಿ ನೀವು ಕಾಶಿಯಿಂದ ತಂದಂತ ವಿಶ್ವೇಶ್ವರ ಅವ್ನ ಪೂಜೆ ನಡೀತಾ ಇದೆ, ಅದನ್ನು ನೋಡಿ ನೀವು ನಿಮ್ಮ ನನ್ನ ಭಕ್ತಿ ಸಮರ್ಪಣೆ ನೀವು ನೋಡಿ ಆನಂದಿಸ್ತೀನಿ. ಹಂಪಿ ವಂಶಸ್ಥರ ಮಕ್ಕಳು ಇವತ್ತು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವತ್ತಿದ್ದಾರೆ, ಅವ್ರನ್ನ ಎರಡು ಮಾತು ಮಾತಾಡ್ಸ್ಬೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಹಂಪಿ ವಂಶಸ್ಥರು ನೀವು, ಹಂಪಿ ವಂಶಸ್ಥರು ನೀವು, ಹಂಪಿ ಅವರು ನೀವು ಬಂದು ಇಲ್ಲಿ ಬಂದು ಈ ಬಿಜವಾರ ಪಟ್ಟಣದಲ್ಲಿದ್ದು ಈಶ್ವರನ ದೇವಸ್ಥಾನ ಸ್ಥಾಪನೆ ಮಾಡಿದ್ರಿ ಅಂತ ಈ ಸ್ಥಳೀಕರಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಎರಡು ಮಾತು ಹೇಳಿ. ನಾವು ಬಂದು 350 ವರ್ಷ ಆಯ್ತು ಹಾಗೆ, ಇದು ಬೋಡವಸನವರ ಸಮಾಧಿ. ಈಚೆ ನಾವೇನ್ ಮಾಡಿದ್ವಿ, ಇದಕ್ಕೆ ಮಾಡೋದ್ ಬೇಡ ಅಂತೇಳಿ ಜೈನ್ ಪಡೆದ್ರು ಮಾಡ್ತಿದ್ರು. ಅನಂತರ ನಾವು ಇದರಿಂದ ಕಾಶಿಯಿಂದ ಕತ್ತೆಯಲ್ಲಿ ಪೀಠ ತಂದ್ಬಿಟ್ಟು ಕಸಿ ಸ್ಥಾಪನೆ ಮಾಡಿ ನಾವು ಈ ಅರ್ಚಕರಿಗೆಲ್ಲ ಕೊಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ವಿ. ಬಹಳ ಸಂತೋಷ, ಬಹಳ ಬೇಸಕ್ಕೆ ನಡೆಸ್ತಾ ಇದ್ವಿ, ಮುಂದೆ ನಡ್ಸ್ಕೊಂಡು. ಬಹಳ ಸಂತೋಷ, ದೇವರ ಆಶೀರ್ವಾದ ಇದು. ಸೂರ್ಯಚಂದ್ರ ಸೂರ್ಯಚಂದ್ರ ಇರೋವರೆಗೂ ದೇವರು ಇರ್ತಾನೆ, ನೀವು ಎಲ್ಲರೂ ಇರ್ತೀರಾ ಅಂತ ನಾನು, ನಿಮ್ಮ ವಂಶಸ್ಥರು ಎಲ್ಲರೂ ಇರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ, ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತಾ ನಿಮ್ಗೆ ಒಂದು ನಮಸ್ಕಾರ. ಅದಕ್ಕೋಸ್ಕರ ಒಂದು ಬೋರ್ಡ್ ಸಹ, ಒಂದು ಕಲ್ಲಿನ ಸಹ ಹಾಕ್ಸಿದ್ದಾರೆ ಇವರು ತೋರಿಸಿದ ನೋಡಿದ್ರಲ್ಲ ಸ್ನೇಹಿತರೆ. ಎರಡೂ ದೇವಸ್ಥಾನಗಳನ್ನ ನಿಮ್ಗೆ ಸೋಮವಾರ ವೀರಭದ್ರ ದೇವರನ್ನು, ಕಾಶಿಯಿಂದ ತಂದಂತ ಈಶ್ವರನನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಕೊನೆಯ ಘಟ್ಟ ಕ್ಲೈಮ್ಯಾಕ್ಸ್ ಬಹಳ ರೋಚಕವಾದಂತಹ ಮತ್ತೊಂದು ಕತೆ ಕೊನೆಯ ಭಾಗ ಅಂತ ಹೇಳಿದ್ನಲ್ಲ, ಅದನ್ನ ಒಂದು ತೋರಿಸಿ ಏನೋ ಒಂದು ನಿಮ್ಗೆ ನಾನು ತೋರಿಸ್ಬೇಕು. ಇನ್ನೊಂದು ಬಹಳ ರೋಚಕವಾದಂತಹ ಒಂದು ಕತೆ ಇದೆ, ಅದನ್ನು ಹೇಳ್ಬಿಡ್ತೀನಿ, ಬನ್ನಿ ಬಸವಣ್ಣ. ಬಿಜಾವರ ಪಟ್ಟಣಕ್ಕೆ ಹೆಸರು ತಂದುಕೊಟ್ಟಂತ ಮೂಲ ದೇವತೆಯಾದಂತ ಬಿಜ್ಜ ಮಹಾದೇವಿಯ ದೇವಸ್ಥಾನ ಇದು. ಇದು ನೋಡ್ತಾ ಇದ್ರ ಬಿಜ್ಜ ಮಹಾದೇವಿ ಅಂತ ಇವರನ್ನ ಕರೀತಾರೆ. ಈ ಮಹಾತಾಯಿಯ ದೆಸೆಯಿಂದಾಗಿ ಈ ಊರಿಗೆ ಬಿಜಾವರ ಪಟ್ಟಣ ಅಂತ ಹೆಸರು ಬಂತು. ಹಿರೇ ಚಿಕ್ಕಪ್ಪಗೌಡರ ಕನಸಿನಲ್ಲಿ ಬಿಜ್ಜ ಮಹಾದೇವಿ ಬಂದು ಇಲ್ಲಿ ಪಟ್ಟಣವನ್ನ ಕಟ್ಟು ಅಂತ ಆದೇಶ ಮಾಡಲಾಗಿ ಹಿರೇ ಚಿಕ್ಕಪ್ಪಗೌಡರು ಈ ಪಟ್ಟಣ ಕಟ್ಟಿದ್ರು ಅಂತ ಐತಿಹ್ಯ ಹೇಳ್ತದೆ. ಸೊ ಬಿಜ್ಜ ಮಹಾದೇವಿಯ ದೇವಸ್ಥಾನ ನೀವು ನೋಡ್ತಾ ಇದ್ರೆ, ಬಿಜವಾರಕ್ಕೆ ಬಂದು ನೀವು ವೀರಭದ್ರ ದೇವರನ್ನ, ಈಶ್ವರ ದೇವರನ್ನ ನೋಡಿದ ಮೇಲೆ ಈ ಬಿಜ್ಜ ಮಹಾದೇವಿಯನ್ನು ಸಹ ನೀವು ದರ್ಶನ ಮಾಡಬೇಕು. ಬಿಜ್ಜ ಮಹಾದೇವಿ ಊರಿನ ಶಕ್ತಿಶಾಲಿಯಾದಂಥ ದೇವತೆ, ಇವರನ್ನು ನೀವು ನೋಡಬೇಕಾಗಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಡೀರಿ, ಈಗ ನಾನು ಬಹಳ ರೋಚಕವಾದಂಥ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಡೀರಿ ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ.
ಬಹಳ ಕುತೂಹಲಕರವಾದಂತ ಮಾಹಿತಿ ಸ್ನೇಹಿತರೆ. ಚಿಕ್ಕದೇವರಾಜ ಒಡೆಯರ್ ಕಾಲಕ್ಕೆ ನಿಮ್ಗೆಲ್ಲ ಅವಾಗ ನಾನು ಬಹಳ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಚಿಕ್ಕದೇವರಾಜ ಒಡೆಯರು ಈ ಸಂಪೂರ್ಣ ತುಮಕೂರು ಸಂಸ್ಥಾನ ತುಮಕೂರು ಪ್ರಾಂತ್ಯವನ್ನು ಮೈಸೂರು ಸಂಸ್ಥಾನಕ್ಕೆ ಸೇರಿಸ್ಕೊಂಡ್ರು ಅಂತ ಹೇಳಿದ್ನಲ್ಲ, ಅದಾದ್ಮೇಲೆ ಹೈದರಾಲಿ ಅವ್ರ ಕೈಗೆ ಬಂತು, ಅದಾದ್ಮೇಲೆ ಟಿಪ್ಪು ಸುಲ್ತಾನರ ಕೈಗೆ ಬಂತು, 1799 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಮುಮ್ಮೂಡಿ ಕೃಷ್ಣರಾಜ ಒಡೆಯರ್ ಕೈಗೆ ಇದೆಲ್ಲ ಬಂದಂಥ ಕಾಲಕ್ಕೆ ಈ ಬಿಜಾವರ ಪಟ್ಟಣದಲ್ಲಿ ಒಬ್ಬ ಸುಬೇದಾರ ಇದ್ದ, ಅತ್ಯಂತ ಪ್ರಜಾಪೀಡಕ, ಅತ್ಯಂತ ಕ್ರೂರಿ, ಅತ್ಯಂತ ಹಿಂಸಾ ವಿನೋದಿ, ಪ್ರಜಾಪೀಡಕ ಒಬ್ಬ ಸುಬೇದಾರ ಇದ್ದ. ಸಿಕ್ಕಾಪಟ್ಟೆ ತೆರಿಗೆಗಳು ಹಾಕೋದು, ನೀರು ನೆರಳಿನ ವ್ಯವಸ್ಥೆ ಮಾಡಿಕೊಡದೇ ಇರೋದು, ಯಾವುದೇ ಮೂಲಭೂತ ಸೌಕರ್ಯಗಳಿರೋದು, ಜನರ ಸುಖ ಸಂತೋಷಗಳನ್ನು ಗಮನಿಸದೇ ಇರೋವಂಥ, ಬರೀ ತೆರಿಗೆ ವಸೂಲಿ ಮಾಡಿಕೊಂಡು ಆನಂದದೊಂದಿನಲ್ಲಾಗಿದ್ದಂಥ ಅತ್ಯಂತ ಹಿಂಸಾ ವಿನೋದಿ ಆಗಿದ್ದಂಥ ಒಬ್ಬ ಸುಬೇದಾರ ಇದ್ದ. ಜನರಿಗೆ ಉಸಿರು ಕಟ್ಟಿಸುವಂಥ ವಾತಾವರಣ ಇತ್ತು. ಅಂಥ ಕಾಲದಲ್ಲಿ ಮೂರನೇ ಮಹಾರಾಜರಾದಂಥ ಮೂರನೇ ಕೃಷ್ಣರಾಜೊಡೆಯರು, ಮುಮ್ಮಡಿ ಕೃಷ್ಣರಾಜೊಡೆಯರು ಈ ಪ್ರಾಂತ್ಯಕ್ಕೆ ಪ್ರವಾಸ ಬರ್ತಾರೆ. ಬಂದು ವೀರಭದ್ರ ದೇವರ ದರ್ಶನವನ್ನು ಮಾಡ್ತಾರೆ. ಬಿಜಾವರ ಪಟ್ಟಣದಲ್ಲೆಲ್ಲ ಓಡಾಡ್ಕೊಂಡ್ಬಂದಾಗ ಜನರೆಲ್ಲ ಒಂದು ಕಡೆ ಬಂದು ಕೂತ್ಕೋತಾರೆ. ಆಮೇಲೆ ಮಹಾರಾಜರು ಹಿಂದೆ ಎಲ್ಲ ಸಾಮಾನ್ಯವಾಗಿ ಹಾಗೆ ಮಹಾರಾಜರು ಪಟ್ಟಣವನ್ನೆಲ್ಲ ನೋಡಿ ಗ್ರಾಮಗಳೆಲ್ಲ ತಿರುಗಾಡ್ಕೊಂಡು ಬಂದು ಒಂದು ಕಟ್ಟೆ ಮೇಲೆ, ಆಲದ ಮರದ ಕಟ್ಟೆ ಮೇಲೋ ಅರಳಿ ಮರದ ಕಟ್ಟೆಯಲ್ಲೋ ಕೂತ್ಕೊಂಡ್ರೆ ಎಲ್ಲ ಜನರು ಬಂದು ಗ್ರಾಮದ ಜನರೆಲ್ಲ ಬಂದು ಅವರಿಗೆ ಅಹವಾಲನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗೆ ಈ ಬಿಜಾವರ ಪಟ್ಟಣದಲ್ಲಿ ಬಂದು ಮಹಾರಾಜರು ಕೂತ್ಕೊಂಡಂಥ ಕಾಲಕ್ಕೆ ಈ ಬಿಜಾವರ ಪಟ್ಟಣದ ಅಷ್ಟು ಜನತೆ ಬಂದು ಮಹಾರಾಜರ ಹತ್ರ ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾರೆ, ಈ ಸುಬೇದಾರನ ಹೇಗಾರು ಮಾಡಿ ನಿವಾರಣೆ ಮಾಡಿ. ಮಹಾರಾಜ ಎಲ್ಲ ಪಟ್ಟಣ ಎಲ್ಲ ನೋಡ್ಕೊಂಡು ಬಂದಿರ್ತಾರಲ್ಲ, ಆಗ ತಲಪುರಿಕೆಗಳು ಅಂತ ಬಹಳ ಬಹಳ ಅಪರೂಪದ ಕನ್ನಡ ಪದ ನಾನು ಕೇಳಿದ್ದು ಹೊಸದೇನೆ. ತಲಪುರಿಕೆ ಅಂದರೆ ನೀರಿನ ಸೆಲೆ, ತಲಪುರಿಕೆ ಅಂದರೆ ನೀಲರ ಸೆಲೆ. ಎಂತೆಂಥ ಕನ್ನಡ ಪದ ಮರ್ತ್ಬಿಡ್ತಾ ಇದ್ದೀವಿ ನೋಡಿ, ಈ ನವಂಬರ್ ಕನ್ನಡ ರಾಜ್ಯೋತ್ಸವ ಮಾಸದಲ್ಲಿ ಇದೊಂದು ಪದ ನೀವು ಜ್ಞಾಪಕ ಇಟ್ಕೊಳ್ರಿ, ತಲಪುರಿಕೆ ಅಂತಂದ್ರೆ ನೀರಿನ ಸೆಲೆ ಅಂತ. ನೂರಾರು ತಲಪುರಿಕೆಗಳನ್ನು ಕಂಡಂಥ ಮಹಾರಾಜರು ಇವರಿಗೆ ಹೇಳ್ತಾರೆ, ಯಾಕೆ ಸುಬೇದಾರದ ಮೇಲೆ ಡಿಪೆಂಡ್ ಆಗ್ತೀರಾ, ನೀವೇ ಬಾವಿಗಳನ್ನು ತೆಕ್ಕೊಳ್ಳಿ, ಬಾವಿಗೆ ರಾಟೆಗಳನ್ನು ಹಾಕ್ಕೊಂಡು ಬಾವಿ ನೀರು ಸೇರ್ಕೊಂಡು ಆನಂದವಾಗಿ ನೀವೇ ನೀರಿನ ಸೌಲಭ್ಯಗಳನ್ನು ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದಂಥ ಸಹಾಯವನ್ನು ನಾನು ಮಾಡ್ತೇನೆ, ಧನ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ವಾಪಸ್ಸು ಶ್ರೀರಂಗಪಟ್ಟಣಕ್ಕೆ ಹೋಗಿ, ಸಾರಿ ಮೈಸೂರಿಗೆ, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಶಿಫ್ಟ್ ಆಗಿರ್ತಾಗ ರಾಜಧಾನಿ ಮೈಸೂರಿಗೆ ಹೋಗಿ ಮೈಸೂರು ಅರಮನೆಯಿಂದ ಅವರು ತಕ್ಷಣವಾಗಿ ಧನ ಸಹಾಯವನ್ನು ಬಿಡುಗಡೆ ಮಾಡ್ತಾರೆ. ಮತ್ತು ಇದು ಬಹಳ ಕುತೂಹಲಕರವಾಗಿ ಕೇಳ್ಕೋಬೇಕು, ಬಾವಿಯನ್ನು ತೆಗೆದೆಲ್ಲ ಆದಮೇಲೆ ನೀರಿನ ರಾಟೆಗಳನ್ನು, ಬಾವಿಯ ರಾಟೆಗಳನ್ನು ನೀರು ತೆಗೆಯೋಕ್ಕೆ ಉಪಯೋಗ, ನೀವೆಲ್ಲ ಹಳ್ಳಿಯವರು ಅಥವಾ ಚಿಕ್ಕಂದಿನಿಂದ ನನ್ನಷ್ಟು ವಯಸ್ಸಾಗಿರೋರಾದರೆ ನಿಮ್ಮ ಬಾವಿ ರಾಟೆ, ಬಾವಿ ನೀರು ಸೇದಿರ್ತೀರ, ಬಾವಿ ಗೊತ್ತಿರುತ್ತೆ, ನೀರಿನ ರಾಟೆ ಗೊತ್ತಿರುತ್ತೆ. ಆ ರಾಟೆಗಳನ್ನು ಪರ್ಷಿಯಾದಿಂದ ತರಿಸ್ತಾ ಇರ್ತಾರೆ, ಐ ರಿಪೀಟ್, ಪರ್ಷಿಯಾದಿಂದ ನೀರಿನ ರಾಟೆಗಳನ್ನು ತರಿಸಿ ಇವರಿಗೆ ಕೊಡ್ತಾರೆ. ಅಂಥದ್ದೊಂದು ಪರ್ಷಿಯಾದಿಂದ ತರಿಸಿದ ನೀರಿನ ರಾಟೆಯನ್ನು ನಿಮ್ಗೆ ತರಿಸ್ತೀನಿ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಜಮಾಸು 300 ವರ್ಷಗಳಷ್ಟು, ಸಾರಿ 200-250 ವರ್ಷಗಳಷ್ಟು ಹಿಂದಿನ ನೀರಿನ ರಾಟೆ ಇದು. ಮತ್ತು ಅಷ್ಟೇ ವರ್ಷಗಳಷ್ಟು ಹಳೆಯದಾದಂಥ ನೀರಿನ ಬಾವಿ, ಕಲ್ಲಲ್ಲಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ ಈ ಬಾವಿನ, ಬಹಳ ಸುಂದರವಾದ, ಅತ್ಯಂತ ಶತಮಾನಗಳಷ್ಟು ಹಿಂದಿನ ಅತ್ಯಂತ ಪುರಾತನವಾದಂಥ ಐತಿಹಾಸಿಕವಾದಂಥ ಬಾವಿಯನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಮಟ್ಟಿಗೆ 5 ಅಡಿ, ಸೊ 12 ಮಟ್ಟು ಅಂದರೆ 60 ಅಡಿ ಆಳದ ಬಾವಿ ಇದು. ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕುಸಿದಾರೆ ನೋಡಿ, ಇವಾಗ ನಾವು ಸಿಮೆಂಟ್ ಕಾಂಕ್ರೀಟ್ ಹಾಕ್ಬಿಡ್ತೀವಿ, ಬಾವಿಗಳು ಹೋಗಿ ಹೋಯ್ತು ಬಿಡ್ರಿ, ಇವಾಗೆಲ್ಲ ಬೋರ್ವೆಲ್ ಬಂದ್ಬಿಟ್ಟಿದೆ. ಹಾಗಾಗಿ ಇಂಥ ಪುರಾತನ ಬಾವಿ, ಮತ್ತು ಇದು ಪರ್ಷಿಯಾದಿಂದ ತರಿಸ್ಕೊಡ್ತಾರೆ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಈ ನೀರಿನ ರಾಟೆಯನ್ನು ಪರ್ಷಿಯಾದಿಂದ ತರಿಸಿ ಇವ್ರಿಗೆ ಕೊಡ್ತಾರೆ. ನಾವು ಜಮಾನ್ದಿಂದ ಹಂಗೆ ಕಣ್ರಿ, ಹೈದರು ಫಿರಂಗಿಯನ್ನು ಡೆನ್ಮಾರ್ಕಿನಿಂದ ತರಿಸಿದ್ದ. ಆ ಕಥೆ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಕಲಾಸಿಪಾಳಿದಲ್ಲಿ ಒಂದು ಫಿರಂಗಿ ಇಟ್ಟಿದ್ದ, ಮೇಡ್ ಇನ್ ಡೆನ್ಮಾರ್ಕ್, ಡೆನ್ಮಾರ್ಕಿನಿಂದ ತಂದು 20-ton pounder ಫಿರಂಗಿಯನ್ನು, ಕ್ಯಾನನನ್ನು ಅಲ್ಲಿ ಇಟ್ಟಿದ್ರು, ಇದನ್ನು ಪರ್ಷಿಯಾದಿಂದ ತಂದಿದ್ರು. ಮೈಸೂರು ಸಂಸ್ಥಾನದವ್ರು ಯಾರಿಗೇನು ಕಡಿಮೆ ಅಂತ ನಿಮ್ಗೆ ಗೊತ್ತು, ಮಹಾರಾಜರು ಹೇಗೆಲ್ಲ ಜನೋಪಕಾರಿ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇನ್ನೂ ಒಂದು ನಿದರ್ಶನ ಇದು. ಮಹಾರಾಜರನ್ನು ಹೋಗೋಕ್ಕೆ ನನ್ನ ಹತ್ರ 10,000 ಕಾರಣ ಇದೆ ಅಂತ ಹೇಳ್ತಾ ಇದ್ದೆ, ಇದು ಒಂದು ಕಾರಣ ಸೇರಿಸ್ಕೊಳ್ರಿ. ಪರ್ಷಿಯಾದಿಂದ ತಂದು ಬಿಜಾವರ ಪಟ್ಟಣಕ್ಕೆ ಈ ಒಂದು ನೀರಿನ ರಾಟೆಗಳನ್ನು ಕೊಡ್ತಾರೆ. ಸೊ ಈ ಪಟ್ಟಣದವ್ರು ಹೆಮ್ಮೆ ಪಟ್ಕೋಬೇಕು, ನಾವು ಆ್ಯಕ್ಚುಲಿ ಹೆಮ್ಮೆ ಪಟ್ಕೋಬೇಕು, ಮಿಕ್ಕೆಲ್ಲ ಕನ್ನಡಿಗರು. ಯಾಕೆಂದರೆ ಪೆನುಕೊಂಡೆ ಅಂತ ಮಹಾಯುದ್ಧದಲ್ಲಿ ಭಾಗವಹಿಸಿ ಗೆದ್ದು ವಿಜಯನಗರದ ಸಂಸ್ಥಾನದ ಮಾನ ಮರ್ಯಾದೆ, ಸುಖ ಸಂಪತ್ತನ್ನು ಎಲ್ಲವನ್ನು ಉಳಿಸಿದಂಥ ಪುಣ್ಯಾತ್ಮರು ಬಿಜಾವರ ಪಟ್ಟಣದವರು. ಕರಿತಿಮ್ಮ ಚಿಕ್ಕಪ್ಪ ಗೌಡರು ಪ್ರಾತಸ್ಮರಣೀಯ ಸಾಲಿನಲ್ಲಿ ನಿಲ್ತಾರೆ. ಬಿಜಾವರ ಪಟ್ಟಣದ ಪಟ್ಟಣವನ್ನು ಆಳ್ತಿದ್ದಂಥ ಪಾಳ್ಯಗಾರರಾದ ಕರಿತಿಮ್ಮ ಚಿಕ್ಕಪ್ಪ ಗೌಡರು ಪ್ರಾತಸ್ಮರಣೀಯರು. ಎನಕೊಂಡೆ ಯುದ್ಧವನ್ನು ಆದಿಲ್ ಶಾಹಿಗಳ ಕಬಂಧ ಬಾಹುಗಳಿಂದ ಹಿಡಿದಬಹುದಾಗಿದ್ದಂಥ ಆದಿಲ್ ಶಾಹಿಗಳನ್ನು ಬಿಡಿಸ್ತಾರೆ, ಎನಕೊಂಡೆಯನ್ನು ರಕ್ಷಿಸ್ತಾರೆ, ಕನ್ನಡಿಗರನ್ನು ರಕ್ಷಿಸ್ತಾರೆ, ವಿಜಯನಗರ ಸಂಸ್ಥಾನವನ್ನು ರಕ್ಷಿಸ್ತಾರೆ. ತುಮಕೂರಿನವರು ವೀರರು ಧೀರರು ಕಣ್ರಿ, ನಾನು ಬರೀ ರೊಟ್ಟಿ ಉಪ್ಪಿಟ್ಟು ಮಾಡ್ತಾರೆ ಅಂತ ಬಿಟ್ಟಿದ್ದೆ, ತಪ್ಪು. ರೊಟ್ಟಿ ಉಪ್ಪಿಟ್ಟು ಚೆನ್ನಾಗಿ ಮಾಡೋದ್ರ ಜೊತೆಗೆ ಯುದ್ಧನೂ ಚೆನ್ನಾಗಿ ಮಾಡ್ತಾರೆ. ಸೊ ಈ ಒಂದು ಸಾಲಿನಲ್ಲಿ ತುಮಕೂರು ಜಿಲ್ಲೆ ಅಷ್ಟು ಜನಕ್ಕೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಇಂಥದ್ದೇ ಮತ್ತೊಂದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆನ್ ಒನ್ ಕಂಡೀಷನ್, ಈ ಮಳೆ ನಿಲ್ಲಿಸಿದ್ರೆ ಮಾತ್ರ ಬರ್ತೀನಿ. ಇಲ್ದೇವ್ರು ಒಂದೇ ಬರ್ತೀನಿ, ಮಳೆಯಲ್ಲಿ ನೆನ್ಕೊಂಡು ಇಲ್ಲಾಂದ್ರೆ ಬೆಟ್ಟ ಗುಡ್ಡ ನನ್ನ ಕೈಲಿ ಇವಾಗ ಮಳೆಯಲ್ಲಿ ಹತ್ತಕ್ಕಾಗಲ್ಲ. ಮಳೆ ನಿಲ್ಲಿಸಿದ್ರೆ ಇರೋ ಬರೋ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು.